जनवरी फेब्रवरी वेळೆಗೆ ಕಾಂಗ್ರೆಸ್ ನಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತಾ 135 ಜನ ಇದ್ರೂನು ಕಾಂಗ್ರೆಸ್ ಸರ್ಕಾರದ ತಳ ಅಲ್ಗಾಡ್ತಿದೆ ಅಂತ ಹೇಳ್ತಾ ಇರೋದು ಬಿಜೆಪಿ ಶಾಸಕ ಎಸ್ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಈ ತರದ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜನವರಿ ಫೆಬ್ರವರಿ ವೇಳೆಗೆ ಕಾಂಗ್ರೆಸ್ ನಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ 135 ಜನ ಇದ್ರು ಸರ್ಕಾರದ ಬುಡ ಅಲ್ಗಾಡ್ತಾ ಇದೆ ಅಂತ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ ಮನೆಯೊಂದು ಮೂರು ಬಾಗಿಲಾಗಿಬಿಟ್ಟಿದೆ ಮೊದಲು ಒಂದು ಬಣ ಎರಡು ಬಣ ಇತ್ತು ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ನಾಲ್ಕು ಬಣ ಆಗಿದೆ ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆ ಎಳೆದುಕೊಳ್ಳತಾ ಇದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಇತ್ತೀಚೆಗಷ್ಟೇ ಆಪರೇಷನ್ ಕಮಲ ನಡೀತಾ ಇದೆ ಅನ್ನುವಂತ ಗುಸುಗುಸು ಕೇಳಬರ್ತಾ ಇತ್ತು ಮಾತುಗಳು ಕೇಳಬರ್ತಾ ಇತ್ತು ಬಹಿರಂಗವಾಗಿನೇ ಕಾಂಗ್ರೆಸ್ ನ ಶಾಸಕ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಈಗ ಮಹೇಶ್ ತೆಂಗಿನಕಾಯಿ ಅವರು ಈ ರೀತಿಯಾಗಿ ಹೇಳ್ತಾ ಇರೋದ್ರ ಹಿಂದೆ ಇರುವಂತ ಮರ್ಮ ಏನು ಅರ್ಥ ಏನು ಹಾಗಾದ್ರೆ ಜನವರಿ ಫೆಬ್ರವರಿ ವೇಳೆಗೆ ಕಾಂಗ್ರೆಸ್ ನಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂದ್ರೆ ಏನು ಅರ್ಥ 135 ಜನ ಇದ್ರು ಕಾಂಗ್ರೆಸ್ ಸರ್ಕಾರದ ತಳ ಅಲ್ಗಾಡ್ತಿದೆ ಅಂತ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ ಸದ್ಯಕ್ಕೆ ಮನೆಯೊಂದು ನಾಲ್ಕು ಬಾಗಿಲಾಗಿಬಿಟ್ಟಿದೆ ಮೊದಲು ಒಂದು ಬಣ ಇತ್ತು ಎರಡು ಬಣ ಇತ್ತು ಇದೀಗ ಕಾಂಗ್ರೆಸ್ ನಲ್ಲೇನೆ ನಾಲ್ಕು ಬಣಗಳಾಗಿದೆ ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆಯನ್ನ ಕಾಂಗ್ರೆಸ್ ಮೈಮೇಲೆ ಎಳೆದುಕೊಳ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲ ನೋಡಿ ನಾನು ಹೇಳ್ತಾ ಇರೋದು ಇಷ್ಟೇ ಒಂದೇ ಅಂದ್ರೆ ಅಲ್ಟಿಮೇಟ್ಲಿ ರಾಜ್ಯದಿಂದ ಹಿಡ್ಕೊಂಡು ಲೋಕಲ್ ತಾಲೂಕು ಮಟ್ಟದವರೆಗೂ ಕೂಡ ಕಾಂಗ್ರೆಸ್ ನಲ್ಲಿ ಭಿನ್ನಮತ ಯಾವಾಗಲೂ ಇದ್ದೇ ಇರುತ್ತೆ ಸರ್ಕಾರ ಬಂದೈತೆ ಅನ್ನುವಂತ ಕಾರಣಕ್ಕಾಗಿ ಒಂದು ಮೂರ್ನಾಲ್ಕು ತಿಂಗಳು ಶಾಂತಿ ಇದ್ದು ಇವಾಗ ಒನ್ ಬೈ ಹೊರಗಡೆ ಬರ್ತಾ ಇದೆ ಶಾಸಕರು ಹೇಳಿದ್ದಾರೆ ಅಂದ್ರೆ ಅವ್ರಿಗೆ ಯಾರೋ ಅನ್ಯಾಯ ಮಾಡ್ಯಾರ ಅಂತ ಇದೆ ಯಾರು ಮಾತು ಕೇಳಿ ಅನ್ಯಾಯ ಮಾಡ್ಯಾರ ಅನ್ನೋದು ಬರಬೇಕಾಗುತ್ತೆ ಹೊಳಿ ವಾಪಸ್ ಅದು ಹೀಗಾಗಿ ಎಲ್ಲ ಕಡೆಯೂ ಕೂಡ ಸಮಸ್ಯೆಯನ್ನು ಒದ್ದು ಬರ್ತಾ ಇದೆ ಇವತ್ತು ಕಾಂಗ್ರೆಸ್ ಪಾರ್ಟಿಲಿ ಇಷ್ಟು ದೌಡು ಬರ್ತದೆ ಅಂತೇಳಿ ಯಾರೂ ಕೂಡ ಎಣಿಸಿರಲಿಲ್ಲ ಕೇವಲ 5-6 ತಿಂಗಳ ಅವಧಿಯಲ್ಲಿ ಇಷ್ಟು ದೊಡ್ಡದಾದಂಥ ಸಮಸ್ಯೆಗಳನ್ನು ಕಾಂಗ್ರೆಸ್ ಪಾರ್ಟಿಯವರು ಹೇಳ್ಕೊಂತಾರೆ ಮೈಮೇಗ ಅನ್ನೋದು ಗೊತ್ತಿಲ್ಲ ಆದರೆ ಇವತ್ತು ಭಾಳಷ್ಟು ಮನೆಯೊಂದು ನಾಲ್ಕು ಬಾಗಿಲಾಗತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಆಗಿದೆ ಇವತ್ತು ನಾಲ್ಕು ಬಾಗಿಲು ಆಗಿಬಿಟ್ಟವು ಈಗ ಇಲ್ಲ ಆಲ್ಮೋಸ್ಟ್ ಆಲ್ ಆಗಿ ಹೀಗೆ ಮುಂದಿನ ದಿನಮಾನಗಳಲ್ಲಿ ಬಹುಶಃ ಜನವರಿ ಫೆಬ್ರವರಿ ಒಳಗೆ ಏನಾದರೂ ಕೂಡ ಆಶ್ಚರ್ಯ ಆದರೂ ಕೂಡ ಆಶ್ಚರ್ಯ ಪಡುವಂಥ ಸಂಗತಿಗಳಿಲ್ಲ ಅಲ್ಲ ನೋಡಿ ನಾನು ಹೇಳ್ತಾ ಇರೋದು ಇಷ್ಟೇ ಒಂದೇ ಅಂದರೆ ಅಲ್ಟಿಮೇಟ್ಲಿ ರಾಜ್ಯದಿಂದ ಹಿಡ್ಕೊಂಡು ಲೋಕಲ್ ತಾಲೂಕು ಮಟ್ಟದವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಭಿನ್ನಮತ ಯಾವಾಗಲೂ ಇದ್ದೇ ಇರುತ್ತೆ ಸರ್ಕಾರ ಬಂದೈತೆ ಅನ್ನುವಂಥ ಕಾರಣಕ್ಕಾಗಿ ಒಂದು ಮೂರ್ನಾಲ್ಕು ತಿಂಗಳು ಶಾಂತಿ ಇದ್ದು ಇವಾಗ ಒನ್ ಬೈ ಹೊರಗಡೆ ಬರ್ತಾ ಇದೆ ಶಾಸಕರು ಹೇಳಿದ್ದಾರೆ ಅಂದ್ರೆ ಅವ್ರಿಗೆ ಯಾರೋ ಅನ್ಯಾಯ ಮಾಡ್ಯಾರ ಅಂತ ಇದೆ ಯಾರು ಮಾತು ಕೇಳಿ ಅನ್ಯಾಯ ಮಾಡ್ಯಾರ ಅನ್ನೋದು ಬರಬೇಕಾಗತ್ತೆ ಹೊಳಿ ವಾಪಸ್ ಅದು ಹೀಗಾಗಿ ಎಲ್ಲ ಕಡೆಯೂ ಕೂಡ ಸಮಸ್ಯೆಯನ್ನು ಒದ್ದು ಬರ್ತಾ ಇದೆ ಇವತ್ತು ಕಾಂಗ್ರೆಸ್ ಪಾರ್ಟಿಲಿ ಇಷ್ಟು ದೌಡು ಬರ್ತದೆ ಅಂತೇಳಿ ಯಾರೂ ಕೂಡ ಎಣಿಸಿರಲಿಲ್ಲ ಕೇವಲ 5-6 ತಿಂಗಳ ಅವಧಿಯಲ್ಲಿ ಇಷ್ಟು ದೊಡ್ಡದಾದಂಥ ಸಮಸ್ಯೆಗಳನ್ನು ಕಾಂಗ್ರೆಸ್ ಪಾರ್ಟಿಯವರು ಹೇಳ್ಕೊಂತಾರೆ ಮೈಮೇಗ ಅನ್ನೋಂಥದ್ದು ಗೊತ್ತಿಲ್ಲ ಆದರೆ ಇವತ್ತು ಭಾಳಷ್ಟು ಮನೆಯೊಂದು ನಾಲ್ಕು ಬಾಗಿಲಾಗತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಆಗಿದೆ ಇವತ್ತು ನಾಲ್ಕು ಬಾಗಿಲು ಆಗಿಬಿಟ್ಟವು ಈಗ ಎಲ್ಲ ಆಲ್ಮೋಸ್ಟ್ ಆಲ್ ಆಗಿ ಹೀಗೆ ಮುಂದಿನ ದಿನಮಾನಗಳಲ್ಲಿ ಬಹುಶಃ ಜನವರಿ ಫೆಬ್ರವರಿ ಒಳಗೆ ಏನಾದರೂ ಕೂಡ ಆಶ್ಚರ್ಯ ಆದರೂ ಕೂಡ ಆಶ್ಚರ್ಯ ಪಡುವಂಥ ಸಂಗತಿಗಳಿಲ್ಲ ಅಲ್ಲ ನೋಡಿ ನಾನು ಹೇಳ್ತಾ ಇರೋದು ಇಷ್ಟೇ ಒಂದೇ ಅಂದ್ರೆ ಅಲ್ಟಿಮೇಟ್ಲಿ ರಾಜ್ಯದಿಂದ ಹಿಡ್ಕೊಂಡು ಲೋಕಲ್ ತಾಲೂಕು ಮಟ್ಟದವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಭಿನ್ನಮತ ಯಾವಾಗಲೂ ಇದ್ದೇ ಇರುತ್ತೆ ಸರ್ಕಾರ ಬಂದೈತೆ ಅನ್ನುವಂಥ ಕಾರಣಕ್ಕಾಗಿ ಒಂದು ಮೂರ್ನಾಲ್ಕು ತಿಂಗಳು ಶಾಂತಿ ಇದ್ದು ಇವಾಗ ಒನ್ ಬೈ ಹೊರಗಡೆ ಬರ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ